ನಮಸ್ಕಾರ, ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ರಂಗನಾಥಸ್ವಾಮಿ ಪ್ರೌಢಶಾಲೆಗಳಲ್ಲಿ ಎಸ್ಎಲ್ಸಿ ಪರೀಕ್ಷೆಯ 4ನೇ ದಿನದ ಪರೀಕ್ಷೆಗೆ ಮುನ್ನ ವಿದ್ಯಾರ್ಥಿಗಳು ಕೊನೆಯ ಕ್ಷಣದ ಸಿದ್ಧತೆಯನ್ನು ನಡೆಸುತ್ತಿರುವುದು. ಪರೀಕ್ಷೆಯನ್ನು ಮುಗಿಸಿ ಖುಷಿಯಿಂದ ಹೊರಬರುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಎಕ್ಸಾಮ್ ಹೆಂಗ್ ಮಾಡಿದ್ರಪ್ಪ? ಪೇಪರ್ ಹೇಗಿತ್ತು? ಈಸಿ ಇತ್ತಾ? ನೀವು ಓದ್ಕೊಂಡು ಹೇಳಿದ ಬಂದಿತ್ತಾ? ಏನೇನು ಹೆಸರು? ಯಾವ ಶಾಲೆ? ಹೆಂಗ್ ಮಾಡಿದ್ರಪ್ಪ ಎಕ್ಸಾಮ್ನ? ಚೆನ್ನಾಗಿ ಬಂತು. ಹೇಗಿತ್ತು ಪೇಪರು? ಈಸಿ ಇತ್ತಾ? ನೀವು ಓದ್ಕೊಂಡು ಹೇಳಿದ ಬಂದಿತ್ತಾ? ಹೇಗೆ ಬಂದಿತ್ತು? ಬಂದಿಲ್ಲ. ಏನ್ ಹೆಸರು? ಯಾವ ಶಾಲೆ? ಕೆಂಪೇಗೌಡ. ಹೇಗಿತ್ತಪ್ಪ ಪೇಪರು? ಸರಿಸಿತ್ತು, ಚೆನ್ನಾಗಿತ್ತು ಪೇಪರು. ಏನು ಟಫ್ ಇರಲಿಲ್ಲ, ಚೆನ್ನಾಗಿತ್ತು. ಚೆನ್ನಾಗಿ. ನೀವು ಓದ್ಕೊಂಡು ಅದೇ ಬಂದಿತ್ತಾ? ಓದ್ಕೊಂಡು ಬಂದಿತ್ತು. ಸ್ವಲ್ಪ ಡೌಟ್ ಇತ್ತು, ಅದೇ ಲೆಸನ್ ಕೇಳಿದ್ವಲ್ಲ ಅದೇ ಬಂತು. ಏ ನಿಮ್ಮ ಹೆಸರು? ಲಿಖಿತ್ ಗೌಡ. ಯಾವ ಶಾಲೆ? ಜವಾಹರ್ ಇಂಗ್ಲಿಷ್ ಹೈಸ್ಕೂಲ್. ಹೆಂಗ್ ಬರೆದ್ರ ಎಕ್ಸಾಮ್ನ? ಚೆನ್ನಾಗಿ ಬರೆದ್ರ? ಚೆನ್ನಾಗಿತ್ತು ಪೇಪರ್. ಏನ್ ನಿಮ್ಮ ಹೆಸರು? ಪುನೀತ್. ಯಾವ ಶಾಲೆ? ಎಕ್ಸಾಮ್ ಎಲ್ಲ ಹೆಂಗ್ ಮಾಡಿದ್ರಪ್ಪ? ಚೆನ್ನಾಗಿ ಮಾಡಿದ್ರ? ಪೇಪರ್ ಹೇಗಿತ್ತು? ಈಸಿ ಇತ್ತಾ? ಯಾವ ಶಾಲೆ? ಏನ್ ಹೆಸರು? ಯಾಕೆ ಓದ್ಕೊಂಡಿದ್ರಿ ಎಕ್ಸಾಮ್ಗಳಿಗೆಲ್ಲ? ನೀವೆಲ್ಲ ಚೆನ್ನಾಗಿ ಓದಿರಾ? ನೀವು ಓದಿರೋದೆಲ್ಲ ಬಂದಿತ್ತಾ? ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.